ಬಹಳ ಅನ್ಎಕ್ಸ್ಪೆಕ್ಟೆಡ್. ಯಾಕೆಂದ್ರೆ ನಾನು ಕಡೆಯದಾಗಿ ಚಿರುನ ನೋಡಿದ್ದು 6ನೇ ತಾರೀಕು ಜೂನ್ 2020ರಲ್ಲಿ. ಬಹುಶಃ ನಾನು, ಧ್ರುವ, ಮೇಘು ಮನೆಯಲ್ಲಿ ಒಂದು ಆ ಘಟನೆ ನಡೆದ ಸಂದರ್ಭದಲ್ಲಿ ಸರಿಸುಮಾರು 9 ಗಂಟೆ ತರ ತನಕ ಜೊತೆಯಲ್ಲಿದ್ದು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿ ಹೋದವನು. ಮಧ್ಯಾಹ್ನ ಬಂದೆ, ಅವರೆಲ್ಲ ಕೂತಿದ್ರು, ಇನ್ನೂ ಒಳಗಡೆ ಮಲಗಿದ್ದಾನೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಸರಿ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಆ 1 ಗಂಟೆ ಸಮಯದಲ್ಲಿ ತಕ್ಷಣ ಮನೆಗೆ ಹೋದೆ. ಹೋದ 10 ನಿಮಿಷಕ್ಕೆ ಅಣ್ಣ ಸೀರಿಯಸ್ಸು, ಅಪೆಲ್ಲೋ ಹಾಸ್ಪಿಟಲ್ ಮದನ್ ಪಾರ್ಕಿಗೆ ಬನ್ನಿ ಅಂತ ಹೇಳಿದ್ರು. ಹೋದೆ, ಇಲ್ಲ ಅವನು. ಆದರೆ ಅವತ್ತಿಂದ ಇವತ್ತುವರೆಗೂ ನಮ್ಮನೇಲಿ ಜೀವಂತವಾಗಿರೋದು ಯಾರಪ್ಪ ಅಂದರೆ ನನ್ನ ಮಗಳು, ನನ್ನ ಮೊಮ್ಮಗ. ನಾವು ದಿನ ಇದ್ದೀವಿ ತಂದೆ ತಾಯಿಗಳು, ಆದರೆ ಹಲವಾರು ಸಲ ನಮಗೆ ದೇವರ ಕಾಣಿಸ್ಕೊಳ್ಳೋದು ಚಿರು. ಅದನ್ನು ಯಾರ ಮೂಲಕ ನೋಡ್ತೀನಿ ಅಂದರೆ ರಾಯನ್ ಮೂಲಕ. ಅವನು ಆಡೋ ಮಾತುಗಳು, ಅವನು ತೊದಲ ನುಡಿ. ಈಗ ನಾವು ಇಲ್ಲಿ ಹೋಗಿ ಪ್ರೆಸ್ ಮೀಟ್ ಬಂದಾಗ ಅವನ ಪರ್ಮಿಷನ್ ತಗೊಂಡ್ವಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸ್ತಾರೆ. ಬಹುಶಃ ನಾನು ನಮ್ಮ ಕನ್ನಡದ ಎಲ್ಲ ಚಿತ್ರ ಪ್ರೇಮಿಗಳಲ್ಲಿ ಏನಪ್ಪ ಕೇಳ್ಕೊತೀನಿ ಅಂದರೆ, ಇದು ಈ ಸಿನಿಮಾನ ಕಡೆ ಸಿನಿಮಾ ಅಂತ ಕರಿಬೇಡಿ.